ಸೋಷಿಯಲ್ ಮೀಡಿಯಾದಲ್ಲಿ ಸಖಸದ್ದು ಮಾಡ್ತಿರೋ ಜೋಡಿ ಎಂದರೆ ನಟಿ ಮಹಾಲಕ್ಷ್ಮಿ ಮತ್ತು ರವೀಂದರ್ ಅವರದ್ದು. ಇವರಿಬ್ಬರು ಮದುವೆಯಾಗಿರುವ ಸುದ್ದಿ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಇವರಿಬ್ಬರ ಫೋಟೋಗಳಂತೂ ಎಲ್ಲಾ ಕಡೆ ಟ್ರೋಲ್ ಆಗುತ್ತಿದ್ದವು. ಇದಕ್ಕೆ ಕಾರಣ ರವೀಂದರ್ ಅವರು ನೋಡೋಕೆ ದಪ್ಪ ಮತ್ತು ಕಪ್ಪಗಿದ್ದಾರೆ ಎಂದು, ನಟಿ ಮಹಾಲಕ್ಷ್ಮಿ ಅವರು ಸಖತ್ ಸ್ಲಿಮ್ ಆಗಿ ಸುಂದರವಾಗಿದ್ದಾರೆ, ಇಂತಹ ಸುಂದರವಾಗಿರುವ ಯುವತಿ ರವೀಂದರ್ ಅವರನ್ನು ಮದುವೆಯಾದಳಲ್ಲ ಎಂದು ಸಖತ್ ಟೀಕೆಗಳು ವ್ಯಕ್ತವಾಗಿದ್ದವು. ನಟಿ ಮಹಾಲಕ್ಷ್ಮಿ ಮತ್ತು ನಿರ್ಮಾಪಕ ರವೀಂದರ್ ಇಬ್ಬರಿಗೂ ಕೂಡ ಇದು ಎರಡನೇ ಮದುವೆ, ಹಣಕ್ಕೋಸ್ಕರ ಮಹಾಲಕ್ಷ್ಮಿ ರವೀಂದರ್ ಅವರನ್ನು ಮದುವೆಯಾಗಿದ್ದಾಳೆ ಎಂಬ ಟೀಕೆಗಳು ಹರಿದಾಡಿದ್ದವು. ಆದರೆ ಇವರಿಬ್ಬರು ಇದ್ಯಾವ ಟೀಕೆಗಳಿಗೂ ತಲೆಕೆಡಿಸಿಕೊಳ್ಳಲಿಲ್ಲ. ತಮ್ಮ ಪಾಡಿಗೆ ತಾವು ದಾಂಪತ್ಯ ಜೀವನವನ್ನು ಎಂಜಾಯ್ ಮಾಡುತ್ತಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ತಮ್ಮ ಸಂತಸದ ಕ್ಷಣಗಳನ್ನು ಹಂಚಿಕೊಂಡಿದ್ದಾರೆ. ಇದೇ ದೀಪಾವಳಿ ಹಬ್ಬದಂದು ರವೀಂದರ್ ಅವರು ನಟಿ ಮಹಾಲಕ್ಷ್ಮಿ ಅವರಿಗೆ ಭರ್ಜರಿ ಗಿಫ್ಟ್ ನೀಡಿದ್ದಾರೆ. ದೀಪಾವಳಿ ಹಬ್ಬದ ದಿನವೇ ದುಬಾರಿ ಬೆಲೆಯ ಕಾರೊಂದನ್ನು ಗಿಫ್ಟ್ ಮಾಡಿದ್ದಾರೆ. ಜೀವನದಲ್ಲಿ ಶುದ್ಧವಾದ ಪ್ರೀತಿಯನ್ನು ಪಡೆಯುವುದು ತುಂಬಾ ಕಷ್ಟ, ನಾನು ಇದೀಗ ಪವಿತ್ರವಾದ ಪ್ರೀತಿಯನ್ನು ಹುಡುಕಿಕೊಂಡಿದ್ದೇನೆ, ಇಂತಹ ಹೆಂಡತಿಯನ್ನು ನಾನು ಪಡೆದದ್ದು ನನ್ನ ಅದೃಷ್ಟ, ಇವರನ್ನು ನಾನು ಜೀವನ ಪೂರ್ತಿ ಹೀಗೆ ನೋಡಿಕೊಳ್ಳುತ್ತೇನೆ ಎಂದು ಇನ್ಸ್ಟಾಗ್ರಾಮ್ ನಲ್ಲಿ ಬರೆದುಕೊಂಡಿದ್ದಾರೆ. ಇನ್ನು ರವೀಂದರ್ ಮತ್ತು ಮಹಾಲಕ್ಷ್ಮಿ ಜೋಡಿಯ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ.